ಬ್ರದರ್ ವರ್ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ 14 ಮಾಡಲು ಇಕ್ಕೋಸ್ಬಿಟ್ಟು ಓನ್ಲಿ 3,65,000 ಕೊಡ್ತಾ ಇದ್ದೀನಿ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಒಂದು ಕಾರ್ನ ಕೂಡ ಲಕ್ಷ್ಮಿ ಅಂತ ನೋಡ್ತೀವಿ. ಅಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೋಸ್ಕರ 11 ಮಾಡಲು ಐ 10 ಓನ್ಲಿ 7,45,000 ಕೊಡ್ತೀನಿ. 14 ಮಾಡಲು ಐ 10 ಎಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊ ಬನ್ನಿ. ಸ್ಪೋರ್ಟ್ಸ್ ವೇರಿಯಂಟು, ಅದರಲ್ಲೂ ಸಿಂಗಲ್ ಓನರು, ಗಾಡಿ ಬಂದು ಬರೀ 30,000 ಓಡಿದೆ. 2,50,000 ಕೊಡ್ತೀನಿ ಹಬ್ಬದ ಪ್ರಯುಕ್ತ. ಮೈಲೇಜ್ ಕಿಂಗ್ ಅಂತ ಹೇಳ್ಬೋದು. ಡೀಸೆಲ್ ಗಾಡಿ ಅಮೇಜ್ 13 ಮಾಡಲು 20-24 ಅಂತ ಬಂದೇ ಬರ್ತದೆ. ಬರೀ 2,5,000 ಕೊಡ್ತೀನಿ 13 ಮಾಡಲು ಅಮೇಜ್. ಸೋಲೋ 13 ಮಾಡಲು ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊ ಬನ್ನಿ. 10 ಮಾಡಲು ನಾವು ಪ್ರೈಸಿಂಗ್ ಕೊಡೋಲ್ಲ. 3,15,000 ಕೊಡ್ತೀನಿ ವರ್ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ. ಆಫರ್ 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 ಬ್ರದರ್. 10 ಮಾಡಲು ಲಾರಾ ಡೀಸೆಲ್ ವೇರಿಯಂಟು, ಗಾಡಿ ಬಂದು ಬರೀ 80,000 ಓಡಿದೆ. ಸೆಕೆಂಡ್ ಓನರ್ ವೆಹಿಕಲ್ಲು. ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊ ಬನ್ನಿ. 8 ಮಾಡಲುಗಳೇ ನಿಮಗೆ 2.5 ಕಮ್ಮಿ ಎಲ್ಲೂ ಸಿಗ್ತಾರೆ. ಬರೀ 2,95,000 ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಎಲ್ಲರಿಗೂ ವರ್ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತೀವಿ. ಸೊ ವರ್ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಂದು ಒಳ್ಳೆ ಆಫರಲ್ಲಿ ನಮ್ಮ ಹರೀಶ್ ಗೌಡರು ಕಾರ್ಗಳು ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಸಾಕಷ್ಟು ವಿಡಿಯೋಸ್ ಮಾಡಿದ್ದೀವಿ ಹೌಸ್ ಆಫ್ ಕಾರ್ಸಲ್ಲಿ. ಇವತ್ತು ಎಲ್ಲದಕ್ಕಿಂತ ಒಂದು ಸ್ಪೆಷಲ್ ಆಫರ್ ಕೊಡ್ತಾ ಇದ್ದೀವಿ ಬೈ ಅಂತ ಹೇಳಿದರು. ಸೊ ಏನು ಆಫರ್ಸ್, ಏನೇನು ಕೊಡ್ತಾ ಇದ್ದೀರಾ? ಪ್ರೈಸಿಂಗ್ ಫಸ್ಟ್ ಆಫ್ ಆಲ್, ಓಕೆ, ಫಸ್ಟ್ ಬರುತ್ತೆ ಒಂದು ಪ್ರೈಸಿಂಗು. ನೆಕ್ಸ್ಟ್ ಬಂದು ಒಳ್ಳೆ ವೆಹಿಕಲ್ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಬಂದು ಮೂರನೇದು ಬಂದು ವಾರಂಟಿ ಸಹಿತ ಕೊಡ್ತಾ ಇದ್ದೀವಿ. ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಸಮೇತ ಕೊಡ್ತಾ ಇದ್ದೀರಾ? ಸೊ ಇಷ್ಟೊಂದು ಆಫರ್ಸ್ ಕೊಡ್ತಾ ಇದ್ದಾರೆ. ಮೈನ್ ಆಗಿ ಪ್ರೈಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಪ್ರೈಸಿಂಗ್ ಕೇಳಿದ್ರೆ ಕೆಲವೊಬ್ರು ಶಾಕ್ ಆಗ್ಬೋದು, ಆ ಥರ ಪ್ರೈಸಿಂಗ್ ಅಂತ ಹೇಳಿದ್ದಾರೆ. ಸೊ ಗಾಡಿಗಳ ಡೀಟೇಲ್ಸ್ ಒನ್ ಬೈ ಒನ್ ತಿಳ್ಕೊಂಬರೋಣ ಬನ್ನಿ. ಹಾಗೆ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಬೆಂಗಳೂರು ಸರೌಂಡಿಂಗ್ಸಲ್ಲಿ ವಿತಿನ್ 24 ಅವರ್ಸ್ ಒಳಗಡೆ ಲೋನ್ ಮಾಡಿಕೊಡ್ತೀರಾ. ಸೊ ಈ ಥರ ಎಲ್ಲ ಲೋನ್ ಫೆಸಿಲಿಟೀಸ್ ಇದೆ. ನನಗೂ ಕೂಡ ಇವರೇ ಲೋನ್ ಮಾಡಿಕೊಟ್ಟಿದ್ದು. ನನ್ನ ಗಾಡಿ ಕೂಡ ವಿತಿನ್ 1 ಡೇ ಲೋನ್ ಮಾಡಿಕೊಟ್ಟಿದ್ದಾರೆ. ಸೊ ಸ್ಕೋಡ ರ್ಯಾಪಿಡ್ ತೊಗೊಂಡಿದೆ ಇವ್ರ ಹತ್ರ. ಸೊ ಪಟಪಟ ಗಾಡಿಗಳ ಡೀಟೇಲ್ಸ್ ತಿಳ್ಕೊಂಬರೋಣ ಬನ್ನಿ. ಮೊದಲನೇ ಗಾಡಿ ನಮ್ಮದೇ ಒಂದು ಎಕೋಸ್ಪೋರ್ಟ್ ಇದೆ. ಡೀಟೇಲ್ಸ್ ಹರಿಷಣ. ಮೊದಲನೇ ಗಾಡಿ ಇಕೋಸ್ಪೋರ್ಟ್ ಇಂದ ಸ್ಟಾರ್ಟ್ ಮಾಡೋಣ. ಫೋರ್ಡ್ ಕಂಪ್ನಿದು. ಸೊ ಏನು ಗಾಡಿ ನೋಡ್ತಾ ಇದ್ರೆ ನೀವು, 14 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಇದು. ರಿಜಿಸ್ಟ್ರೇಷನ್ ತೋರಿಸ್ಬಿಡಿ ಕಸ್ಟಮರ್ಗೆ, ಯಾಕಂದ್ರೆ ನನ್ನ ಹತ್ರ ಈ ಸರಿ ಬೇರೆ ಸ್ಟೇಟು ಇದಾವೆ, ಕರ್ನಾಟಕನೂ ಇದೆ, ಲೈಕ್ ಈಗ ಎಲ್ಲ ಮಿಕ್ಸ್ ಇದೆ, ಎರಡು ಮಿಕ್ಸ್ ಇದೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೈಸಿಂಗ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾನು ವಿತ್ ಯೂನಿವರ್ಸಿಟಿ ಕಂಡೀಷನ್ ಅಂತ ಹೇಳ್ತೀನಿ. ಕೆಲವೊಂದು ನಾನೇ ಕರ್ನಾಟಕ ಮಾಡಿಕೊಟ್ಟು ಪ್ರೈಸ್ ಕೂಡ ಹಾಕಿರ್ತೀನಿ ಅಲ್ಲಿ. ಸೊ ಅದು ಮುಂಚೆಗೆ ಹೇಳ್ಬಿಡೋಣ, ಯಾಕೆ ಕನ್ಫ್ಯೂಸ್ ಬೇಡ ಕಸ್ಟಮರ್ಗಳಿಗೆ. ಸೊ ಇದ್ರ ಡೀಟೇಲ್ಸ್ ಹೇಳ್ಬಿಡಿ. ಈಗ ಈ ವೆಹಿಕಲ್ ಏನು ನೋಡ್ತಾ ಇದ್ರ, 14 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಬರೀ 68,000 ಹೊಡಿದೆ ಬರೋ ಇದು. 68,000 ರೆಕಾರ್ಡ್ ಮೈಲೇಜ್ ವಿತ್ ಸರ್ವಿಸ್ ಇಷ್ಟು ಸಹಿತ ಕೊಡ್ತೀನಿ. 68,000 ಹೊಡಿದೆ. ಮಿಡ್ ವೇರಿಯಂಟ್ ಇದೆ ಆಕ್ಚುಲಿ. ನಿಮ್ಗೆ ನೋಡ್ತಿರ್ಬೋದು ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ರೆ, ಸ್ಟೀರಿಂಗ್ ಕಂಟ್ರೋಲ್ A to Z ಇದೆ, GFX ಮ್ಯಾಟ್ಸ್ ಎಲ್ಲ ಹಾಕ್ಸಿದ್ರೆ. ಸೊ ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ರೆ ನೋಡ್ತಾ ಇರ್ಬೋದು. ಸೊ ಗಾಡಿ ಕಂಡೀಷನ್ ಚೆನ್ನಾಗಿದೆ. ಪೆಟ್ರೋಲ್ ಅಲ್ವಾ ಇದು? ಪೆಟ್ರೋಲ್ ಬ್ರದರ್, ಪೆಟ್ರೋಲ್. ಸೊ ಇದು ಏನು ಪ್ರೈಸ್ ಕೊಡ್ತಾ ಇದ್ದೀರಾ ಸರ್? ಇದು ನಾನು ಎನ್ವರ್ಸಿ ಕಂಡೀಷನ್ ಪದೇ ಪದೇ ಹೇಳ್ತಾ ಇದ್ದೀನಿ. ಕೆ ಎಲ್ಲ ಮಾಡಿಸ್ಕೊಡ್ತೀನಿ. ಅಡಿಷನಲ್ ಏನಾಗುತ್ತೆ ಅದೆಲ್ಲ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಸೊ ಇದನ್ನು ನಾನು 365,000 ವಿತ್ ಎನ್ವರ್ಸಿ ಕಂಡೀಷನ್ ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ. ಸೊ ಇದ್ರ ಡೀಟೇಲ್ಸ್ ನೆಕ್ಸ್ಟ್. ಅದ್ರ ಫೋರ್ಡ್ ಕಂಪ್ನಿ ಇದೆ, ಸ್ವಲ್ಪ ಚಿಕ್ಕ ಗಾಡಿ. ಇದು ಕೂಡ ನಿಮಗೆ 13 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ, ಗಾಡಿ ಬಂದು 88,000 ಓಡಿದೆ ಬ್ರದರ್. ಇದು ಟೈಟಾನಿಯಂ ಪ್ಲಸ್ ಬರುತ್ತೆ, ಇದು ಟಾಪ್ ಆ್ಯಂಡ್ ವೇರಿಯಂಟ್. ಓಕೆ, ಕರ್ನಾಟಕ ಗಾಡಿನೇ? ಹೌದು, ಪ್ಯೂರ್ ಕೆ. ಹಾಂ, ಸೊ ಟೈಟಾನಿಯಂ ಪ್ಲಸ್ ಅಂತ ಹೇಳಿದರೆ ನಿಮಗೆ ಮ್ಯಾಗ್ವೀಲ್ಸ್ ಬರುತ್ತೆ, ಏರ್ ಬ್ಯಾಗು, ABS ಎಲ್ಲ A to Z ಬರುತ್ತೆ, ಜೊತೆಗೆ ಸ್ಟೀರಿಂಗ್ ಕಂಟ್ರೋಲ್ ಕೂಡ ಇರುತ್ತೆ ಈ ವೆಹಿಕಲಲ್ಲಿ. ಹೌದು, ಡ್ಯುಯಲ್ ಏರ್ ಬ್ಯಾಗ್ ಸಹಿತ ಬರುತ್ತೆ. ಸೊ ನೋಡ್ತಿರ್ಬೋದು ಕಂಡೀಷನ್ ಯಾವ ಥರ ಇದೆ ಅಂತೇಳಿ. ಸೊ ಟೈರ್ಸ್ ಕೂಡ ನೋಡ್ತಿರ್ಬೋದು, ಒಂದು 50% ಟೈರ್ಸ್ ಇದೆ. ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಬೈ ಬ್ರದರ್? ಇದು ಕೋಟಿಂಗ್ ಪ್ರೈಸ್ ಬಂದು 3,15,000 ಇದೆ. ಇದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ ನೋಡಿ, ಸಣ್ಣ ಸಣ್ಣ ಡೆಂಟ್ಸ್ ಎಲ್ಲ ಇದೆ, ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಡ್ತೀನಿ. ಹೊಸ ಗಾಡಿ, ಬ್ರ್ಯಾಂಡ್ ನ್ಯೂ ಥರ ಕೊಡ್ತೀನಿ. ಬಂದಿರೋದು ಈಗ ಬಂದು 2 ಡೇಸ್ ಆಗಿದೆ ಗಾಡಿ ಅಷ್ಟೇ. ವಿಡಿಯೋ ಮಾಡಲಿಕ್ಕೆ ಹಬ್ಬದ ಪ್ರಯುಕ್ತ ಇರಲಿ, ಸಾಟರ್ಡೆ ಸಂಡೇ ಹಾಗಾಗಿ ಇರಲಿ ಅಂತ ಇಟ್ಕೊಂಡಿದ್ದೀನಿ. ಬಟ್ ಡೆಲಿವರಿ ಟೈಮಲ್ಲಿ ಡೆಂಟ್ಸು ಅದು ಇದು ಎಲ್ಲ ಪೂರ್ತಿ ಕ್ಲೀನ್ ಮಾಡಿಕೊಡ್ತೀನಿ. ಈಗ ಏನು ನೋಡ್ತೀರಾ, ಕೆಲವೊಂದು ಗಾಡಿಗಳು ಅಕಸ್ಮಾತ್ ಸ್ಕ್ರಾಚಸ್ ಇದ್ರೆ, ಡೆಂಟ್ಸ್ ಇದ್ರೆ, ಪಾಲಿಶ್ ಪೈಂಟ್ ಎಲ್ಲ ನೀಟಾಗಿ ಮಾಡ್ಕೊಡ್ತೀನಿ ಬ್ರದರ್. ಅದು ಫೈನಲ್ ಪ್ರೈಸ್ ಎಷ್ಟು ಕೊಡ್ತೀನಿ? ಇದನ್ನ ಬಂದು ಇನ್ಕ್ಲೂಡಿಂಗ್ ಆಲ್ ಎಲ್ಲ ಸೇರಿಸಿ 285 ಕೊಟ್ಬಿಡ್ತೀನಿ. 285,000 ಇನ್ನ ಬಂದ್ರೆ ನೆಗೋಷಿಯೇಟ್ ಮಾಡ್ತೀನಿ ಸರ್, ಹೆಚ್ಚು ಕಮ್ಮಿ ಕೊಡೋಣ. ಸೊ ಹಾಗೆ ತುಂಬ ಜನ I-10 ಪೆಟ್ರೋಲ್ ಕಡಿಮೆ ಬಜೆಟ್ ಅಲ್ಲಿ ಕಾರ್ ಕೇಳ್ತಾ ಇರ್ತೀರಾ, ಅದಿದೆ ಸರ್ ಡೀಟೇಲ್ಸ್. ಬ್ರದರ್ 11 ಮಾಡಲಿದ್ದು ಮ್ಯಾಗ್ನ ವೇರಿಯಂಟ್ ಬರುತ್ತೆ. ಗಾಡಿ ಬಂದು ಬರೀ 60,000 ಹೊಡಿದೆ ಬ್ರದರ್ ಅಷ್ಟೇ. ಬರೀ 60,000 ಹೊಡಿದ್ಯಾ? ಸೊ ಕರ್ನಾಟಕ, ಪ್ಯೂರ್ ಕರ್ನಾಟಕ ಗಾಡಿ. ಸೊ ಗಾಡಿಂಗಲ್ಲಿ ಎಲ್ಲಿ ಸ್ಕ್ರಾಚಸ್ ಏನೂ ಇಲ್ಲ, ಡೆಂಟ್ಸ್ ಇಲ್ಲ, ತುಂಬ ಚೆನ್ನಾಗಿದೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕ್ಸಿದ್ರೆ. ಸೊ ಫೀಚರ್ಸ್ ಅಂತ ನೋಡ್ತೀವಿ ಅಂದರೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ರೆ, ಸ್ಟೇರಿಂಗ್ ಕಂಟ್ರೋಲ್ ಬರೋದಿಲ್ಲ, 4 ಪವರ್ ವಿಂಡೋಸ್, AC ಎಲ್ಲ ಬರುತ್ತೆ. ಸೊ
ಒಂದು ಲೋ ಬಜೆಟಲ್ಲಿ ನನಗೆ ಎಲ್ಲ ಕಡೆ ಅಡ್ಡಾಡಬೇಕು ಅಂದರೆ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಇದ್ರ ಪ್ರೈಸ್ ಏನು ಫೈನಲ್ ಕೊಟ್ಟು ಮಾಡ್ತೀವಿ? ಅದು 8 ಮಾಡಲ್ಗಳೇ ಮಾರ್ಕೆಟಲ್ಲಿ ಚೆಕ್ ಮಾಡಿ 2 ಲಕ್ಷ ಹೇಳ್ತಾರೆ. ನಾನು 11 ಮಾಡಲ್ ಗಾಡಿನ ಕೋಟಿಂಗೇ ಬೇಡ, 2,45,000 ಆದರೆ ಕೊಡ್ತೀನಿ. 2,45,000 ಫೈನಲ್, ಇನ್ನ ಬಂದರೆ ನೆಗೋಷಿಯೇಬಲ್ ಆಗ್ತಾ ಇರುತ್ತೆ. ಸೊ ಹಾಗೆ ಮತ್ತೆ ಪ್ಯೂರ್ ಕರ್ನಾಟಕದ ಒಂದು ಫೋರ್ಡ್ ಎಕೋಸ್ಪೋರ್ಟ್ ಇದೆ ಸರ್. ಇದ್ರ ಅವಾಗ ನೋಡಿದ್ದು ಪೆಟ್ರೋಲ್ ಮ್ಯಾನುವಲ್ ಇತ್ತು, ನನಗೆ ಆಟೋಮೆಟಿಕ್ ಬೇಕು ಅಂದವ್ರಿಗೆ ಆಟೋಮೆಟಿಕ್ ಕೂಡ ಇದೆ. ಕರ್ನಾಟಕ ಗಾಡಿ ಪ್ಯೂರ್ ಕೆ ಇದು. ಓಕೆ, ಅಂದ್ರೆ ಬೇರೆ ಸ್ಟೇಟ್ ಅಲ್ಲ, ಮೈಗ್ರೇಟೆಡ್ ವೆಹಿಕಲ್, ಕರ್ನಾಟಕ ವೆಹಿಕಲ್ ಇದು. ಇದು ಕೂಡ ನಿಮ್ಗೆ 14 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇದು ಕೂಡ ನಿಮ್ಗೆ ಎಷ್ಟು ಓಡಿದೆ? ಇದು ಟೈಟನ್ ಎಂಬರ್, ಇದು ಬಂದು 80,000 ಓಡಿದೆ, 80,000 ಓಡಿದೆ. ಹೌದು. ಸೊ ಟೈರ್ಸ್ ನೋಡ್ತಿರ್ಬೋದು, ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಬ್ಲ್ಯಾಕ್ ಕಲರ್ ಎಕೋಸ್ಪೋರ್ಟು, ಟೈಟನ್ ಎಂ ಪ್ಲಸ್ಸು, ನಿಮಗೆ ಸ್ಕ್ರೀನ್ ಬರುತ್ತೆ, ಸ್ಟೀರಿಂಗ್ ಕಂಟ್ರೋಲ್ಸು, ಆಟೋಮೆಟಿಕ್ ವೇರಿಯಂಟ್ ಇದು ನೋಡ್ತಿರ್ಬೋದು. ಸೊ ಹಾಗೆ ನೋಡ್ತಿರ್ಬೋದು, ಏರ್ ಬ್ಯಾಗು ಇದೆ ನಿಮಗೆ, ಪಿಲ್ಲರಲ್ಲಿ ಕೂಡ ಏರ್ ಬ್ಯಾಗ್ಸ್ ಇದೆ. ಸೊ A to Z ಫೀಚರ್ಸ್ ಇಲ್ಲ ಇದೆ, ತುಂಬ ಗಟ್ಟಿ ಗಾಡಿ ಅಂತ ಹೇಳ್ಬೋದು. ಪುಷ್ ಬಟನ್ ಸ್ಟಾರ್ಟ್ ಕೂಡ ಇದೆ. ಸೊ DRL ಎಲ್ಲ ಆಕ್ಸಿಯರ್ ಎಕ್ಸ್ಟ್ರಾ. ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ ಬೈ? ಬ್ರದರ್ ಕೋಟಿಂಗ್ ಪ್ರೈಸ್ ಬಂದು 5,75,000 ಇದೆ. ಸೊ ಆಫರ್ ಅಂತ ಅವಾಗಲೇ ಹೇಳಿದ್ದೀವಿ, 5,35,000 ಕೊಡ್ತೀನಿ ಬ್ರದರ್. 5,35,000 ಆಟೋಮೆಟಿಕ್ ವೆಹಿಕಲ್ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ. ಸೊ ಹಾಗೆ ಬೀಟ್ ಕೇಳೋರಿಗೆ ಬೀಟ್ ಕೂಡ ಇದೆ, ವೈಟ್ ಕಲರ್ ವಿತ್ ಮ್ಯಾಗ್ವಿಲ್ ಸೆಲ್ಸ್. ಸೊ ಹಾಗೆ ಬೀಟ್ ಕೇಳೋರಿಗೆ ಬೀಟ್ ಕೂಡ ಇದೆ ವಿತ್ ಮ್ಯಾಗ್ವಿಲ್ ಎಲ್ಲ ಹಾಕ್ಸಿದ್ರೆ, ವೈಟ್ ಕಲರ್ ಬೀಟು. ಸರಿ, ಡೀಟೇಲ್ಸು ಬ್ರದರ್. 11 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಬ್ರದರ್, ಇದು LT ಬರುತ್ತೆ. ಹಾಂ, ಪೆಟ್ರೋಲ್ ವೇರಿಯಂಟ್. ಗಾಡಿ ಬಂದು 84,000 ಓಡಿದೆ, 84 ಓಡಿದೆ. ಹೌದು. ಸೊ ನೋಡ್ತಿರ್ಬೋದು ಮ್ಯಾಗ್ವಿಲ್ಸ್ ಹಾಕ್ಸಿದ್ರೆ, ಸೊ ವೈಟ್ ಕಲರ್, ಪ್ಯೂರ್ ವೈಟ್ ಕಲರು. ಸೊ ಹಾಗೆ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ. ಸೊ ಎಲ್ಲ ಸ್ಟಾಕ್ ಕಂಡೀಷನಲ್ಲಿದೆ, ಎಕ್ಸ್ಟ್ರಾ ಮ್ಯಾಗ್ವಿಲ್ಸ್ ಹಾಕ್ಸಿದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಮತ್ತೆ ಲೈಟ್ಸ್ ಎಲ್ಲ ಬರುತ್ತೆ. ಸೊ ಪ್ರೈಸ್ ಏನು ಕೋಟ್ ಮಾಡ್ತೀರಾ? ಬ್ರದರ್ ಕೋಟಿಂಗ್ ಪ್ರೈಸ್ ಬಂದು 2,45,000 ಕೊಡಿದೆ, 2,15,000 ಕೊಡ್ತೀನಿ. 2,15,000 ಫೈನಲ್ ಆಗುತ್ತೆ. ಫ್ರೆಂಡ್ಸ್, ಹಾಗೆ ಅಮೇಜ್ ಕೇಳೋರಿಗೆ ಹೋಂಡಾ ಅಮೇಜ್ ಕೂಡ ಇದೆ ಸರ್. ಡೀಟೇಲ್ಸು, ಈ ಕೆಲವೊಬ್ಬರು ಶಿಫ್ಟ್ ಡಿಸೈರ್ ಅಂತ ಹೇಳ್ತಾರೆ ಬ್ರದರ್, ಬಟ್ ಶಿಫ್ಟ್ ಡಿಸೈರ್ಗಿಂತ ನಿಮಗೆ ಸೇಮ್ ಮೈಲೇಜ್ ಬರುತ್ತೆ, ಸೇಮ್ ಇದೆಲ್ಲ. ಹೋಂಡಾಗೂ ಇಂಜಿನ್ಗೂ ಮತ್ತೆ ಮಾರುತಿ ಇಂಜಿನ್ಗೂ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ, ಡ್ರೈವಿಂಗ್ ಫೀಲ್ ಸಪರೇಟ್ ಬರುತ್ತೆ, ಬಟ್ ಮೈಲೇಜ್ ಏನು ಫರಕ್ ಬೀಳಲ್ಲ ನಿಮಗೆ. ಹೌದು, ಅದು ಎಕ್ಸ್ಟ್ರಾ 20-22 ಕೊಡುತ್ತೆ. ಇದು ಕೂಡ 20 ಮಿನಿಮಮ್ 24 ತೊಗೋಬೋದು ನೀವು. ಸೊ ಇವಾಗ ಮಾರುತಿ ಆದರೆ ನಿಮಗೆ 1,00,000 ಚಿಲ್ಲರೆ ಓಡಿರುತ್ತೆ, ತುಂಬಾ ಜನ ರಫ್ ಆಗಿ ಯೂಸ್ ಮಾಡಿರ್ತಾರೆ. ಹೌದು, ಬಟ್ ಹೋಂಡಾ ಗಾಡಿಗಳೆಲ್ಲ ರಫ್ ಆಗಿ ಯೂಸ್ ಮಾಡಿರಲ್ಲ, ಕಡಿಮೆ ಬೆಲೆಯಲ್ಲಿ ಕೂಡ ಸಿಗುತ್ತೆ. ಹೌದು, ಆಮೇಲೆ ನಿಮಗೆ 1,00,000 ಮೇಲೆ ಓಡ್ತು ಅಂತ ಹೇಳಿದ್ರೆ ಗಾಡಿ ಸೇಲ್ ಮಾಡೋದು ಕಷ್ಟ, ಮಾರುತಿ ಗಾಡಿಗಳು. ಹೌದು, ಯಾಕಂದ್ರೆ ಇಂಜಿನ್ ಬೇರೆ ಥರ ಇರುತ್ತೆ, ಅದೆಲ್ಲರೂ ಮೆನ್ಸೆಟ್ ಕುತ್ಕೊಬಿಡುತ್ತೆ ಹಂಗೆ. ಸೊ ಇದು ಡೀಟೇಲ್ಸು, ಈಗೇನು ಗಾಡಿ ನೋಡ್ತಾ ಇದ್ರೆ ನೀವು 13 ಮಾಡಲ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್, ಗಾಡಿ ಬಂದು 72,000 ಓಡಿದೆ, ಡೀಸೆಲ್. ಹೌದು, ಡೀಸೆಲ್ ವೆರೈಟಿ, ಇದು ಕೂಡ ಮಿಡ್ ವೇರಿಯಂಟ್ ಬರುತ್ತೆ ನಿಮಗೆ, SMT. ಪ್ರೈಸ್ ಏನು ಕೋಟ್ ಮಾಡ್ತೀರಾ ಇದಕ್ಕೆ? ಇದು ನಿಮಗೆ DL ರಿಜಿಸ್ಟ್ರೇಷನ್ ಇದೆ ಅಣ್ಣ, ಇದು ತೋರಿಸ್ಬಿಡಿ ಕಸ್ಟಮರ್ಗೆ. DL ರಿಜಿಸ್ಟ್ರೇಷನ್ ಇದೆ, ಡೀಸೆಲ್ ವೇರಿಯಂಟು. ಬರೀ 2,50,000 NOC ಕಂಡೀಷನ್ ಕೊಡ್ಬಿಡ್ತೀನಿ. 2,50,000 ಫೈನಲ್ ಮಾಡ್ಕೊಡ್ತೀರಾ? 2,50,000 NOC ಕಂಡೀಷನ್ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮದು ಒಂದು ಫೋರ್ಡ್ ಫಿಗೋ ಇದೆ ಸರ್. ಡೀಟೇಲ್ಸ್ ಇದ್ರು, ಇದು ಫಿಗೋ ಬಂದು ಕರ್ನಾಟಕ ವೆಹಿಕಲ್, 10 ಮಾಡಲು 3rd ಓನರ್ ವೆಹಿಕಲ್ ಇದು. ಓಕೆ, ಇದು ZXI ಬರುತ್ತೆ ನಿಮಗೆ. ಓಕೆ, ZXI ಡೀಸೆಲ್ ವೇರಿಯಂಟ್, ZXI ವೇರಿಯಂಟ್. ಸೊ ಇದರಲ್ಲಿ ಏನು ಬರಲ್ಲ ಅಂದರೆ ಮ್ಯಾಗ್ವಿಲ್ಸ್ ಒಂದು ಬರೋದಿಲ್ಲ, ಹಾಗೆ ನೋಡ್ತಿರ್ಬೋದು A to Z ಎಲ್ಲ ಇರುತ್ತೆ, ಮ್ಯಾಗ್ವಿಲ್ಸ್ ಒಂದು ಬರೋದಿಲ್ಲ ಅಷ್ಟೇ. ಹೌದು. ಸೊ 88,134 ಕಿಲೋಮೀಟರ್ಸ್ ಓಡಿದೆ. ಸೊ ಟೈರ್ಸ್ ಕೂಡ ಚೆನ್ನಾಗಿದೆ. ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ ಬಾ ಇದಕ್ಕೆ? 10 ಮಾಡಲು ವೆಹಿಕಲ್ ಬ್ರದರ್ ಇದು, ಹಾಗಾಗಿ ನಿಮಗೆ ಬರೀ 1,95,000 ಕೊಡ್ತೀನಿ. 1,90,000 ಇನ್ನ ಬಂದ್ರೆ ನೆಗೋಷಿಯೇಟ್ ಮಾಡೋಣ ಫ್ರೆಂಡ್ಸ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮತ್ತೊಂದು ಐಟನ್ ಇದೆ ಸರ್. ಇದ್ರ ಡೀಟೇಲ್ಸ್ ನಂಬರ್ ತೋರಿಸ್ಬಿಡಿ ಫಸ್ಟ್ ಕಸ್ಟಮರ್ಗೆ. UP ರಿಜಿಸ್ಟ್ರೇಷನ್ ಇದೆ, ಬಟ್ ಗಾಡಿ ಮಾತ್ರ ಪಕ್ಕ ಜೆನ್ಯೂನ್ ಆಗಿದೆ. 13 ಮಾಡಲು ಸಿಂಗಲ್ ಅನ್ನೋ ಗಾಡಿ, 1.2 ಕಪ್ಪ ಇಂಜಿನ್ ಬರುತ್ತೆ, ಅದರಲ್ಲೂ ಸ್ಪೋರ್ಟ್ಸ್ ವೇರಿಯಂಟ್ ಅಂದ್ರೆ ಮಿಡ್ ವೇರಿಯಂಟ್ ಬರುತ್ತೆ ನಿಮ್ಗೆ ಇದು. ಹೌದು. ಸೊ ನೆಕ್ಸ್ಟ್ ಗಾಡಿ ಕಿಲೋಮೀಟರ್ ಕೇಳಿದ್ರೆ ನೀವು ನಂಬಲ್ಲ, ಬರೀ 38,000 ಓಡಿದೆ ಬ್ರದರ್. ಸೊ ವೆಹಿಕಲ್ ಇಂಟೀರಿಯರ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜೆನ್ಯೂನಿಟಿ ಆಗಿ ಓಡಿದೆ ಅಂತೇಳಿ. ಸ್ಟೇರಿಂಗ್ ವೀಲ್ ಕೂಡ ನೋಡ್ತಿರ್ಬೋದು. ಸೊ ಇನ್ನ ಸೌದೇ ಇಲ್ಲ. ಹೌದು. ಸೊ ಒಳಗಡೆ ಇಲ್ಲಿ ಸ್ಟಿಕ್ಕರ್ಸ್ ನೋಡಿದ್ರು ಗೊತ್ತಾಗುತ್ತೆ ಎಷ್ಟು ನೀಟಾಗಿದೆ ಅಂತೇಳಿ. ಈ ಸ್ಟಿಕ್ಕರ್ಸ್ ಕೂಡ ಕಿತ್ತಿಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ? NOC ಕಂಡೀಷನ್ಸು, NOC ಕಂಡೀಷನ್ ನಾನು ಹೇಳ್ತಾ ಇರೋದು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ UP ರಿಜಿಸ್ಟ್ರೇಷನ್ ಇಂದ ನಾನು KA ಮಾಡಿಸ್ಕೊಳಲ್ಲ, ಬರೀ 2,00,000 ಕೊಡ್ತೀನಿ ಬ್ರದರ್. 2,50,000? ಹೌದು. ವಿತ್ KA ಆದರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಲ್ಲಿ ಟ್ಯಾಕ್ಸ್ ಎಲ್ಲ ಬಿಡುತ್ತೆ, ಒಂದು 50,000-60,000 ಆಗುತ್ತೆ. ಅದು ನೋಡೋಣ, ಚೆಕ್ ಮಾಡೋಣ, RTO ಇರ್ತಾರೆ, ಚೆಕ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಕೊರೋಲಾ ಆಲ್ಟೀಸ್ ಇದೆ. ಡೀಟೇಲ್ಸ್ ಅಣ್ಣ. ಬ್ರದರ್ 8 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಇದು, 1.8 liter ಪೆಟ್ರೋಲ್ ಬರುತ್ತೆ, G ವೇರಿಯಂಟ್ ನಿಮಗೆ. ಓಕೆ. ಸೊ ನೋಡ್ತಿರ್ಬೋದು ವೆಹಿಕಲ್ ಯಾವ ಥರ ಇದೆ ಅಂತೇಳಿ. ಕಂಪ್ಲೀಟ್ ವುಡನ್ ಫಿನಿಷಿಂಗ್ ಇದೆ. ಸೊ ಸೀಟ್ ಕವರ್ಸ್ ಕೂಡ ಜಿ ಸ್ಪೋರ್ಟ್ ಸೀಟ್ ಕವರ್ ಹಾಕಿದರೆ. ಸ್ಟೇರಿಂಗ್ ವೀಲ್ ನೋಡ್ತಿರ್ಬೋದು ಟೊಯೋಟಾ ಇನೋವಾ ಥರ ಇದೆ ಸ್ಟೇರಿಂಗ್ ವೀಲು. ಸೊ ಡುವಲ್ ಜೋನ್ AC ಇದೆ. ಸೊ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ಒಂದು ಕೊರೋಲಾ ಆಲ್ಟೀಸ್ ಅಂದರೆ ಒಂದು ಲಕ್ಸುರಿ ವೆಹಿಕಲ್ ಅವಾಗಿನ ಕಾಲದಲ್ಲಿ. ಸೊ ಬಾಡಿ ಲೈನ್ ಎಲ್ಲ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ. ಸೊ ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಬಾ ಇದಕ್ಕೆ? ಬ್ರದರ್ ಕೋಟಿಂಗ್ ಪ್ರೈಸ್ ಬಂದು 2,95,000 ಇದೆ. ನೀವೇ ಗಾಡಿ ನಾನು ನಿಮಗೆ 2,80,000 ಕೊಡ್ತೀನಿ. 2,80,000 ಕಡಿಮೆ ಮಾಡಿ 2,80,000 ಕೊಡ್ತಾ ಇದ್ದೀರಾ.
ಸೊ ಕುತ್ಕೊಂಡು ಮಾತಾಡಿದ್ರೆ ಇನ್ನೂ ಕಡಿಮೆ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ನಿಸಾನ್ ಸನ್ನಿ. ನಿಸಾನ್ ಸನ್ನಿ ಇದು 12 ಮಾಡಲು ಸಿಂಗಲ್ ಅನ್ನೋ ಗಾಡಿ. ಗಾಡಿ ಬಂದು ಡೀಸೆಲ್ ವೆಹಿಕಲ್ ಇದು ಕೂಡ ಬರೀ 46,000 ಓಡಿದೆ. ಬರೀ 46,000 ಓಡಿದೆ. ಕರ್ನಾಟಕನ ಪ್ಯೂರ್ಕೆ ಪ್ಯೂರ್ಕೆ. ಸೊ ನೋಡ್ತಿರ್ಬೋದು ನಿಸಾನ್ ಸನ್ನಿ ಅಂತ ಕಫ್ ಪ್ಲೇಟ್ ಅಲ್ಲಿ ಶೋರೂಮ್ ಇಂದಾನೆ ಬಂದಿದೆ. ಸೊ ಫ್ಲೋರಿಂಗ್ ಕೂಡ ಕಿತ್ತಿಲ್ಲ ನೋಡ್ತಿರ್ಬೋದು, ಕವರ್ ಹಾಗೆ ಇದೆ. ಸೊ ಇಂಟೀರಿಯರ್ ಎಲ್ಲ ನೋಡ್ತಿರ್ಬೋದು, ಸ್ಟೀರಿಂಗ್ ಕಂಟ್ರೋಲ್ ಇದೆ, ಎ ಸಿ ಇದೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ. ನಿಸಾನ್ ಸನ್ನಿ ಅಂತ ಹೇಳಿದ್ರೆ ಡಿಕ್ಕಿ ಸ್ವಿಫ್ಟ್ ಡಿಸೈರ್ಗಿನ ದೊಡ್ಡದು, ಕಂಫರ್ಟ್ ಕೂಡ ಹಾಗೆ ಇದೆ ಅಂತ ಹೇಳ್ಬೋದು. ಸೊ ಗಾಡಿ ಕಂಡೀಷನ್ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ. ಸೊ ಯಾರಾದರೂ ಲೋ ಬಜೆಟಲ್ಲಿ ಈ ಥರ ಗಾಡಿ ನೋಡ್ತೀವಿ ಅಂದರೆ ಬೆಸ್ಟ್ ವೆಹಿಕಲ್ ಕಡಿಮೆ ಓಡಿರುವಂಥ ಗಾಡಿ. ಸೊ ಪ್ರೈಸ್ ಏನು ಹೇಳ್ತೀರಾ? 375,000 ಕೋಟಿಂಗ್ ಪ್ರೈಸ್ ಇದೆ. ಬರೀ 350,000 ಕೊಟ್ಬಿಡ್ತೀನಿ. 3.5 ಲಕ್ಷಕ್ಕೆ ಫೈನಲ್ ಮಾಡ್ತೀರಾ? ಅದರಲ್ಲಿ 12 ಮಾಡಲು ಸಿಂಗಲ್ ಅನ್ನೋ ವೆಹಿಕಲ್. ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು BMW X1 ಇದೆ, ಬ್ಲ್ಯಾಕ್ ಬ್ಯೂಟಿ ಅಂತಲೇ ಹೇಳ್ಬೋದು. ಸರ್ ಡೀಟೇಲ್ಸ್ ಬ್ರದರ್, ಇದು 12 ಮಾಡಲು ಥರ್ಡ್ ಓನರ್ ವೆಹಿಕಲ್ ಗಾಡಿ ಇದೆ ಇದು. ಓಕೆ, ಗಾಡಿ ಬಂದು 60,000 ಓಡಿದೆ ಅಷ್ಟೇ. ಬಟ್ ಥರ್ಡ್ ಓನರ್ ಆಗಿದೆ. ಬಟ್ ಥರ್ಡ್ ಓನರ್ ಗಾಡಿ ಇದೆ, ಪ್ಯೂರ್ ಕರ್ನಾಟಕ ಗಾಡಿನೇ, ಬೇರೆ ಸೆಟ್ ಆ ಥರ ಯಾವುದೂ ಇಲ್ಲ. X1 S5 ಬರುತ್ತೆ ಇದು. X1 S5 ಬರುತ್ತೆ, ಡಿಸೈಲ್ ವೇರಿಯಂಟ್ ಅಂದರೆ ಡಿಸೈಲ್ ಆಟೋಮೆಟಿಕ್ ಬರುತ್ತೆ ಇದು. ಓಕೆ, ಸೊ ನೋಡ್ತಿರ್ಬೋದು ವೆಹಿಕಲ್ಲು ಕಂಡೀಷನ್ ಯಾವ ಥರ ಇದೆ ಅಂತ ಹೇಳಿ. A to Z ಫೀಚರ್ಸ್ ಇದೆ. ಸೊ ಇದ್ರ ಪ್ರೈಸ್ ಏನು ಕೋಟ್ ಮಾಡ್ತೀವಿ ಬ್ರದರ್? 7.5 ಲಕ್ಷ ಕೋಟಿಂಗ್ ಪ್ರೈಸ್ ಇದೆ. ಆಫರ್ ಪ್ರೈಸ್ ಬರೀ 7 ಲಕ್ಷ ಕೊಡ್ತೀನಿ, 12 ಮಾಡಲ ಗಾಡಿ, ಅದರಲ್ಲೂ ಕರ್ನಾಟಕ X1 7 ಲಕ್ಷಕ್ಕೆ. ಹೌದು. ಓಕೆ ಫ್ರೆಂಡ್ಸ್, ಹಾಗೆ ತುಂಬ ಜನ ಕ್ರೂಸ್ ಕೇಳ್ತೀರಾ, ಹೌಸ್ ಆಫ್ ಕಾರ್ಸ್ ಅಲ್ಲಿ ಹೈಯೆಸ್ಟ್ ಸೇಲ್ ಆಗದೆ ಕ್ರೂಸ್. ಹೌದು. ಸೊ ಇವಾಗ ಸ್ವಲ್ಪ ಗಾಡಿ ಸಿಗ್ತಾ ಇಲ್ಲ ಅಂತ ಹೇಳಿ ಕಡಿಮೆ ಆಗಿದೆ. ಸರ್ ಡೀಟೇಲ್ಸ್, ಗಾಡಿಗಳು ಸಿಗ್ತಾ ಇದೆ, ಪ್ರೈಸ್ಗಳು ಸಿಗ್ತಾ ಇಲ್ಲ, ಆಮೇಲೆ ಒಳ್ಳೆ ಗಾಡಿಗಳು ಸಿಗ್ತಾ ಇಲ್ಲ. ಫಸ್ಟ್ ಅದೊಂದು ಇದು ಇದಾಗಿದೆ. ಈಗೇನು ಗಾಡಿ ಇದು ನೋಡ್ತಾ ಇದ್ರ, ಇದು 11 ಮಾಡಲಿ ಇದು, ಸೆಕೆಂಡ್ ಓನರ್ ವೆಹಿಕಲ್. ಓಕೆ, LT ಇದೆ ಬ್ರದರ್ ಇದು. ಗಾಡಿ ಬಂದು 80,000 ಓಡಿದೆ ಅಷ್ಟೇ. 80,000 ಓಡಿದೆ. ಎರಡನೇ ಓನರ್, ಎರಡನೇ ಓನರ್ 11 ಮಾಡಲ್ ವೆಹಿಕಲ್. ಸೊ ನೋಡ್ತಿರ್ಬೋದು ಇದು LTZ ಅಲ್ಲ, ಬರೀ LT. ಇದರಲ್ಲಿ ಏನಂದ್ರೆ ಸ್ಟೀರಿಂಗ್ ಕಂಟ್ರೋಲ್ಸು, ಸನ್ರೂಫು, ಅದೆಲ್ಲ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರೋದಿಲ್ಲ, ಎಲ್ಲ ಬರುತ್ತೆ. ಸೊ ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ? ಬ್ರದರ್ 3,95,000 ಕೋಟಿಂಗ್ ಪ್ರೈಸ್ ಇದೆ. 375,000 ಕೊಡ್ತೀನಿ. 375,000 ಫೈನಲ್ ಆಗುತ್ತೆ. LT ಡಿಸೆಲ್ ವೇರಿಯಂಟ್. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮತ್ತೊಂದು BMW X1 ಇದೆ, ವೈಟ್ ಕಲರ್ ಆಗಲೇ ನೋಡಿದ್ ಬ್ಲ್ಯಾಕ್ ಕಲರ್. ಡೀಟೇಲ್ಸ್ ಸೇಮ್ ಬ್ರದರ್, ಇದು ಕೂಡ 12 ಮಾಡಲು ಬಟ್ ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ, ಇದು ಕೂಡ ನಿಮಗೆ 72,000 ಓಡಿದ ಅಷ್ಟೇ. 72,000 to 75,000 ಓಡಿದ ಅಷ್ಟೇ. ಓಕೆ, ಸೇಮ್ ಮಾಡೆಲ್ ವೇರಿಯಂಟು, BMW X1 S5 ಬರುತ್ತೆ ಇದು. ಸೊ ಸೇಮ್ ಫೀಚರ್ಸ್, ಏನು ಚೇಂಜಸ್ ಇಲ್ಲ. ಸೊ ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ಸೇಮ್ ಡಿಟ್ಟು, ಹೆಂಗಿದೆ ಹಂಗೆ ಇದೆ. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಬ್ರದರ್ ಕೋಟಿಂಗ್ ಪ್ರೈಸ್ ಬಂದು 10,75,000 ಇದೆ. 10-25 ಕೊಡ್ತೀನಿ. 10,25,000 BMW X1. ಹೌದು. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಶವರ್ಲೆಟ್ ಇದೆ. ಸೊ ಅದು ಕೂಡ ತುಂಬಾ ರೇರ್ ವೆಹಿಕಲ್, ಅಪ್ಟ್ರಾ ಅಂತ ಹೇಳಿ. ಅಪ್ಟ್ರಾ ಡೀಸೆಲ್ ವೇರಿಯಂಟ್, ಅದರಲ್ಲೂ ಕೂಡ 11 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಬಂದು 90,000 ಓಡಿದೆ. ಇದು ಬಂದು ಬದಲು ನಿಮಗೆ LT ಇದೆ. ಇದು LT ವೇರಿಯಂಟ್ ನೋಡ್ತಿರ್ಬೋದು ಹೇಗಿದೆ ಅಂತ ಹೇಳಿ ಕಂಡೀಷನ್. ವೆಹಿಕಲ್ ಪ್ಯೂರ್ ಜೀನಿಯನ್ ಲೆದರ್ ಇದೆ. ಸೊ ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಇದು ಒಂಥರ ಲೋ ಬಜೆಟ್ಗೆ ಒಳ್ಳೆ ಲಕ್ಸುರಿ ಕ್ರೂಸ್ ಬರುತ್ತೆ ನಿಮಗೆ. ಕ್ರೂಸ್ ಕೂಡ 2 ಲೀಟರ್ ಇಂಜಿನ್ ಬರುತ್ತೆ, ಇದು 2 ಲೀಟರ್ ಇಂಜಿನ್ ಬರುತ್ತೆ. ಇವಾಗ ಲೋ ಬಜೆಟ್ ಅಲ್ಲಿ ಲಕ್ಸುರಿ ನೋಡ್ತೀವಿ ಅಂದ್ರೆ ಬೆಸ್ಟ್ ವೆಹಿಕಲ್. ಈ ತರ ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ಆಗಲಿ, ಸ್ಟೀರಿಂಗ್ ಕಂಟ್ರೋಲ್ ಎಲ್ಲ ಇದೆ ನಿಮಗೆ. ಸೊ ಪ್ರೈಸ್ ಏನು ಹೇಳ್ತೀರಾ ಸರ್? ಸೇಮ್ ನಿಮಗೆ 2,45,000 ಕೊಡ್ತೀನಿ ಬ್ರದರ್. ಕೋಟಿಂಗ್ ಇಲ್ಲ, 2,45,000 11 ಮಾಡಲು, ಅದರಲ್ಲೂ ಸಿಂಗಲ್ ಅನ್ನೋ ಗಾಡಿ ಇದು. ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಪೋಲೋ ಇದೆ, ಏನೋ ಒಳ್ಳೆ ಡೀಲಲ್ ಕೊಡ್ತೀನಿ ಅಂತ ಹೇಳಿದ್ರು. ಸರ್ ಡೀಟೇಲ್ಸ್ ಚೆಕ್ ಮಾಡಲಿ ಬ್ರದರ್, ನಾನು ಹೇಳೋ ಪ್ರೈಸ್ ಬೇಕಾದ್ರೆ ಮಾರ್ಕೆಟಲ್ಲಿ ಚೆಕ್ ಮಾಡಲಿ. 13 ಮಾಡಲು ಪೋಲೋ ಆ ಪ್ರೈಸ್ಗೆ ಹೊರಗಡೆ ಎಲ್ಲಿ ಸಿಕ್ಕರೆ ತೊಗೊಳಕ್ಕೆ ಹೇಳಿ ಬೇಕಾರೆ. 13 ಮಾಡಲು ಗಾಡಿ ಇದು, ಪೆಟ್ರೋಲ್ ವೇರಿಯಂಟು. ಗಾಡಿ ಬಂದು 86,000 ಓಡಿದೆ. ಬಟ್ ಇದು ಕಂಫರ್ಟ್ ಲೈನ್ ಇದೆ. ಕಂಫರ್ಟ್ ಲೈನ್? ಹೌದು, ಕಂಫರ್ಟ್ ಲೈನ್ ಇದೆ. ಆದ್ರೆ ಮ್ಯಾಗ್ ವೀಲ್ಸ್ ಎಲ್ಲ ಹಾಕ್ಯಾರಿ ಗಾಡಿಗೆ. ಮಿಡ್ ವೇರಿಯಂಟ್ ಇದೆ ಗಾಡಿ, ಬಟ್ ಗಾಡಿ ತುಂಬ ಕ್ಲಾಸ್ ಆಗಿದೆ. ಓಕೆ, ಸೊ ಸಣ್ಣ ಪುಟ್ಟ ಖರ್ಚು, ಸರ್ವಿಸ್ ಗಿರ್ವಿಸು, ಟೈರ್ಸು ಎಲ್ಲ ಹೆಂಗಿದೆ ಸರ್? ಎಲ್ಲ ಚೆನ್ನಾಗಿದೆ ಬ್ರದರ್. ಟೈರ್ಗಳು ನೀವೇ ತೋರಿಸಿ ಕಸ್ಟಮರ್ಗೆ. 60% ಟೈರ್ ಇದೆ. ನಾರ್ಮಲ್ ಯಾವುದೇ ಗಾಡಿ ತೊಗೊಂಡ್ರೆ ಸರ್ವಿಸ್ ಎಲ್ಲ ಇದ್ದೇ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಬಟ್ ಗಾಡಿ ಅದೇ ಪ್ರೈಸಿಂಗಲ್ಲಿ ಕೊಡ್ತೀನಿ. ಕೋಟಿಂಗೇ ಬೇಡ, 3,15,000 ಕೊಡ್ತೀನಿ. 13 ಮಾಡಲು ಪೋಲೋನ. 13 ಮಾಡಲು ಪೋಲೋ. ಓನರ್ಸ್ ಸರ್? ಥರ್ಡ್ ಓನರ್ ಆಗಿದೆ. ಸೊ ಹಾಗೆ ಮತ್ತೊಂದು ಪೋಲೋ ಇದೆ ಸರ್, ಡೀಟೇಲ್ಸ್ ಇದ್ರೆ. ಬ್ರದರ್ ಅವಾಗ ನೋಡಿದ್ದು ಪೆಟ್ರೋಲ್ ಇತ್ತು, ನನಗೆ ಪೆಟ್ರೋಲ್ ಬೇಡ, ಡೀಸೆಲ್ ಬೇಕು ಅಂದರೆ ಡೀಸೆಲ್ ಕೂಡ ಇದೆ ನಿಮಗೆ. 13 ಮಾಡಲು? ಹೌದು, ಸೇಮ್ 13 ಮಾಡಲು, ಸೇಮ್ ಥರ್ಡ್ ಓನರು, ಸೇಮ್ ಕಂಫರ್ಟ್ ಏನು. ಕಿಲೋಮೀಟರ್ 1,000 ಜಾಸ್ತಿ ಓಡಿದೆ, 88,000 ಓಡಿದೆ. ರಿಜಿಸ್ಟ್ರೇಷನ್ ನಮ್ಮೂರು ಮಂಡ್ಯದು, K11. ಗಾಡಿನೂ ಕೂಡ ನಿಮಗೆ ಪ್ರೈಸ್ನಿಂದಲ್ಲಿ ಕೊಡ್ತೀನಿ. ಬೇಡ, ಬರೀ 3,5 ಲಕ್ಷ ಕೊಡ್ತೀನಿ. ಬರೀ 3,5 ಲಕ್ಷ ಕೊಡ್ತೀರಾ? ಡೀಸೆಲ್ ಗಾಡಿ. ಹೌದು, 13 ಮಾಡಲು ಸೇಮ್ ಇದು ಕೂಡ. ಸೊ ಹಾಗೆ ಮತ್ತೊಂದು ಪೋಲೋ ಇದೆ, DL ರಿಜಿಸ್ಟ್ರೇಷನ್ ಡೀಟೇಲ್ಸ್ ಇದ್ರೆ. ಬ್ರದರ್ ಇದು ಬಂದು ನಿಮಗೆ 13 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ, ಐಲೈನ್ ಬರುತ್ತೆ, ಟಾಪ್ ಎಂಡ್. ಹೌದು, ಟಾಪ್ ಎಂಡ್ ವೇರಿಯಂಟ್. ಗಾಡಿ ಬಂದು ನಿಮಗೆ 68,000 ಓಡಿದೆ. ಓಕೆ,
ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಎಲ್ಲ ಹಾಕ್ಸಿದ್ರೆ ಹೌದು. ಸೊ ಟೈರ್ಸ್ ಕೂಡ ಚೆನ್ನಾಗಿದೆ, ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ ಸರ್? ಇದು ಟಾಪ್ ಎಂಡ್ ವೇರಿಯಂಟ್ ಇದೆ ಬ್ರದರ್ ಇದ್ರಲ್ಲಿ ನಿಮಗೆ. ಸೊ ಅವಾಗ ಹೇಳಿ ನೋಡಿದ್ದು ಪ್ಯೂರ್ ಕರ್ನಾಟಕ ಇದ್ರು ಕೂಡ ನಿಮಗೆ ಥರ್ಡ್ ಆನರ್ ಇರುತ್ತೆ. ಇದು ನಿಮಗೆ ಎನ್ ಓ ಸಿ ಕಂಡೀಷನಲ್ಲಿ 310,000 ಕೊಡ್ತೀನಿ. 310,000 ಹೌದು. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ. ಡೀಟೇಲ್ಸ್ ಸರ್, ಹೋಂಡಾ ಸಿಟಿ ಬಂದು ನಿಮಗೆ 12 ಮಾಡಲು ಥರ್ಡ್ ಆನರ್ ವೆಹಿಕಲ್ ಇದು. ಇದು ಬಂದು ನಿಮಗೆ ವಿ ವೇರಿಯಂಟ್ ಟಾಪ್ ಎಂಡ್ ಬರುತ್ತೆ. ಓಕೆ, ಎಷ್ಟು ಹೊಡಿದೆ ಗಾಡಿ? ಬಂದು ನಿಮಗೆ 86-87 ಹೊಡಿದೆ ಅಷ್ಟೇ. ಸೊ ಮಿರರ್ ಕ್ಯಾಪ್ ಅಂತ ಹೋಗಿದೆ, ಮಿರರ್ ಕ್ಯಾಪ್ ಅದು ಕಟ್ಟಾಗಿದೆ, ಬೇರೆ ಕೊಡ್ತೀನಿ ನಾನು. ಸೊ ನೋಡ್ತಿರ್ಬೋದು ಇಂಟೀರಿಯರ್ ಹೇಗಿದೆ ಅಂತೇಳಿ. ಸ್ಟೀರಿಂಗ್ ಕಂಟ್ರೋಲ್ದಿಂದ ಇದೆ, A to Z ಇದೆ. ಸೊ ಇದೊಂಥರ ಎಲ್ಲ ಪ್ರೀಮಿಯಂ ಕಸ್ಟಮರ್ಸ್ ಇದ್ದಾರೆ ಇದಕ್ಕೆ ಅಂತ. ಹೌದು, ಹೋಂಡಾ ಸಿಟಿ ಅದರಲ್ಲೂ ಪೆಟ್ರೋಲ್ ವೆಹಿಕಲ್ಗೆ ತುಂಬ ಲೈಕ್ ಮಾಡ್ತಾರೆ. ಮ್ಯಾಗ್ವೀಲ್ಸ್ A to Z ಇದೆ ಕರ್ನಾಟಕ ಗಾಡಿ. ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ ಬ್ರದರ್? ಕೋಟಿಂಗ್ ಪ್ರೈಸ್ ಬಂದು 375,000 ಇದೆ. 345,000 ಕೊಡ್ತೀನಿ. 345,000 ಕೊಡ್ತೀರಾ? ಫೈನಲ್? ಫೈನಲ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಬೀಟ್ ಇದೆ ನಮ್ಮ ಮುಂದೆ. ಸೊ K35-37 ರಿಜಿಸ್ಟ್ರೇಷನ್. ಡೀಟೇಲ್ಸ್? ಅವಾಗ ನೋಡಿದ್ದು ಪೆಟ್ರೋಲು, ಇವಾಗ ನೋಡ್ತಾರೆ ಡೀಸೆಲ್ಲು. ಸೇಮ್ 11 ಮಾಡಲು ಸಿಂಗಲ್ ಅನ್ನ ಗಾಡಿ. ಓಕೆ, ಗಾಡಿ ಬಂದು 90,000 ಓಡಿದೆ. 90,000 ಓಡಿದೆ. ಸೊ ವೆಹಿಕಲ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಕೊಂಡು. ಸೇಮ್ LT ನಿಮಗೆ 4.0 CC ಪೋಸ್ಟ್ ಡ್ರೈವಿಂಗ್ ಎಲ್ಲ ಬರುತ್ತೆ. ಟೈರ್ ಹೊಂದಿದೆ ಈ ಗಾಡಿ. ಹೌದು. ಸೊ ಗೋಲ್ಡ್ ಕಲರ್ ಗಾಡಿ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ ಸರ್? ಬ್ರದರ್ ಕೋಟಿಂಗ್ ಪ್ರೈಸ್ ಬಂದು 255,000 ಇದೆ. 240,000 ಕೊಡ್ತೀನಿ. 240,000 ಫೈನಲ್. 240,000 ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಆಗಲೇ ಒಂದು ಆಫರಲ್ಲಿ ಕೊಡ್ತೀನಿ ಅಂತ ಹೇಳಿದ್ರೆ ಮತ್ತೊಂದು ಗಾಡಿ ಇದೆ, ಸ್ಕೋಡಾ ಲಾರಾ. ಲಾರಾ ಇದು. ಡೀಟೇಲ್ಸ್? 10 ಮಾಡಲು ಸೆಕೆಂಡ್ ಹ್ಯಾಂಡ್ ವೆಹಿಕಲ್. ಗಾಡಿ ಬಂದು 78 ಹೊಡಿದೆ ಸರಿ. 78 ಹೌದು. ಎಲಿಗೆನ್ಸ್ ಇದು ಟಾಪ್ ಆ್ಯಂಡ್ ವೇರಿಯಂಟು. ಎರಡನೇ ಓನರು. ಹೌದು, ಡೀಸೆಲ್ ವೇರಿಯಂಟು. ಸೊ ಟಾಪ್ ಆ್ಯಂಡ್ ವೇರಿಯಂಟ್ L&K. ಸೊ ನೋಡ್ತಿರ್ಬೋದು ನಾರ್ಮಲ್ ಎಲಿಗೆನ್ಸ್ ಇದೆ ಅಷ್ಟೇ. ಸೊ ಇದಕ್ಕೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ರೆ, ಸ್ಟೇರಿಂಗ್ ಕಂಟ್ರೋಲ್ ಹೊಂದಿಲ್ಲ. ಸೊ ಮ್ಯಾನ್ಯುಯಲ್ ಗೇರ್ ಬಾಕ್ಸ್, ಇದರಲ್ಲಿ ನಿಮಗೆ 5 gears ಪ್ಲಸ್ ಒಂದು ರಿವರ್ಸ್ ಬರುತ್ತೆ. ಪ್ಯೂರ್ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಒಂದು ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. 1.9 ಡೀಸೆಲ್ ರಾಕೆಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಇದ್ರ ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀರಾ ಬ್ರದರ್? ಕೋಟಿಂಗ್ ಬೇಡ, 795,000 ಕೊಡ್ತೀನಿ. 295,000 ಆಫರ್ ಹಬ್ಬತ್ತರ ಇತ್ತು ಅಷ್ಟೇ. ಸೊ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಮತ್ತೊಂದು ವೆಂಟೋ ಇದೆ. ಡೀಟೇಲ್ಸ್ ಸರ್? ಬ್ರದರ್ ವೆಂಟೋ ಇದು ಸಿಂಗಲ್ ಅನ್ನ ಗಾಡಿ, 12 ವೆಹಿಕಲ್. ಐಲ್ಯಾಂಡ್ ಇದು ಟಾಪ್ ಆ್ಯಂಡ್ ವೇರಿಯಂಟು, ಅದರಲ್ಲೂ ಡೀಸೆಲ್ ವೇರಿಯಂಟು. ಗಾಡಿ ಬಂದು ಬರೀ 78,000 ಓಡಿದೆ. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ? ಇದು ಬಂದು ನಿಮಗೆ UP ರಿಜಿಸ್ಟ್ರೇಷನ್ ಇದೆ ಬ್ರದರ್, ಮುಂಚೆಗೆ ಹೇಳ್ಬಿಡ್ತೀನಿ. UP ರಿಜಿಸ್ಟ್ರೇಷನ್ ಗಾಡಿ ಇದು. ವೆರಿ ಯೂನಿವರ್ಸಿಟಿ ಕಂಡೀಷನಲ್ಲಿ 285,000 ಕೊಟ್ಬಿಡ್ತೀನಿ. 285,000 ಯೂನಿವರ್ಸಿಟಿ ಕಂಡೀಷನ್ಸ್ ಫ್ರೆಂಡ್ಸ್. ಹಾಗೆ ಮತ್ತೊಂದು ಪೋಲೋ ಇದೆ. ಟೋಟಲ್ ಆಗಿ 1, 2, 4, 5 ಪೋಲೋ ಇದು. ಸರ್ ಡೀಟೇಲ್ಸ್ ಬ್ರದರ್? ಇದು ಕೂಡ ನಿಮಗೆ 13 ಮಾಡಲು ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ ಇದು. ಡೀಸೆಲ್ ಬರುತ್ತೆ, ಅದರಲ್ಲೂ ಕೂಡ ಟಾಪ್ ಆ್ಯಂಡ್ ವೇರಿಯಂಟ್, ಅಂದ್ರೆ ಐಲ್ಯಾಂಡ್ ವೇರಿಯಂಟ್ ನಿಮಗೆ. ಓಕೆ, UP ರಿಜಿಸ್ಟ್ರೇಷನ್? ಹೌದು, UP ರಿಜಿಸ್ಟ್ರೇಷನ್. ಸೊ ಇಂಟೀರಿಯರ್ ನೋಡ್ತಿರ್ಬೋದು, 4 power ವಿಂಡೋಸ್ ಇದೆ, ಸ್ಟೀರಿಂಗ್ ಕಂಟ್ರೋಲ್ ಇದೆ, ಜಿನಿಯನ್ ಸೀಟ್ ಕವರ್ಸ್ ಇದೆ, ಶೋರೂಮ್ ಸ್ಟಾಕ್ ಸೀಟ್ ಕವರ್ಸ್ ಇದೆ. ನೋಡ್ತಿರ್ಬೋದು ಸ್ಟೀರಿಂಗ್ ಕಂಟ್ರೋಲ್, ಆಡಿಯೋ ಮ್ಯೂಸಿಕ್ ಸಿಸ್ಟಮ್ A to Z ಇದೆ. ಸೊ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಈ ವೆಹಿಕಲಲ್ಲಿ, ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಇದೆ. ಸೊ ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ ಸರ್? NOC ಕಂಡೀಷನ್ ಬ್ರದರ್, ಇದು ಕೂಡ ನಿಮಗೆ ಸೇಮ್ 310,000 ಕೊಡ್ತೀನಿ. ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ತೊಗೊಳ್ಳಿ, ಡೀಸೆಲ್ ಬೇಕಾದ್ರೆ ಡೀಸೆಲ್ ತೊಗೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಜೆಟ್ಟಾ, ವಾಕ್ಸ್ ವ್ಯಾಗನ್ ಜೆಟ್ಟಾ ಇದೆ. ಡೀಟೇಲ್ಸ್ ಸರ್? ಬ್ರದರ್ ಇದು 12 ಮಾಡಲು, ಥರ್ಡ್ ಆನರ್ ವೆಹಿಕಲ್ ಇದು. ಓಕೆ, ಟಾಪ್ ಆ್ಯಂಡ್ ಬರುತ್ತೆ, ಇದು ಕೂಡ ಐಲ್ಯಾಂಡ್ ಇದು. ಗಾಡಿ ಬಂದು ಇದು 1.5 lakh ಓಡಿದೆ. 1.5 lakh ಓಡಿದೆ. ಹೌದು. ಸೊ ಎಲ್ಲ ಮಾಡಿಫೈ ಮಾಡಿಸಿದ್ರೆ, ಇದೆಲ್ಲ ಬ್ಲ್ಯಾಕ್ ಮಾಡಿಸಿ, ಇದಕ್ಕೆಲ್ಲ ಸ್ಪಾಯ್ಲರ್ ಎಲ್ಲ ಹಾಕ್ಸಿದ್ರೆ, ಮ್ಯಾಗ್ವೀಲ್ಸ್ ಇದೆ. ಸೊ ಜೆಟ ಅಂತ ಹೇಳಿದ್ರೆ ಇದು ಒಂಥರ ಮಿನಿ ಲಕ್ಸುರಿ ವೆಹಿಕಲ್ ಅಂತಲೇ ಹೇಳ್ಬೋದು. ಸೇಮ್ 2 liter ಇಂಜಿನ್ ಬರುತ್ತೆ ಇದು ಕೂಡ. ಸೊ ನೋಡ್ತಿರ್ಬೋದು ಇಂಟೀರಿಯರ್ ಯಾವ ಥರ ಇದೆ ಅಂತೇಳಿ. ಆಟೋಮೆಟಿಕ್ ವೇರಿಯಂಟ್ ಇದು. ಸೊ DSG ಗೇರ್ ಬಾಕ್ಸ್ ಇದೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಸೊ ಹಿಂದ್ಗಡೆ ಕೂಡ ನೋಡ್ತಿರ್ಬೋದು ಕಂಡೀಷನ್ ಯಾವ ಥರ ಇದೆ ಅಂತೇಳಿ. ಸೊ ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ ಸರ್ ಈ ಗಾಡಿದು? ಬ್ರದರ್ ಈ ಗಾಡಿಗೆ ಕೋಟಿಂಗೇ ಬೇಡ, 4.5 lakh ಕೊಡ್ತೀನಿ. 4.5 lakh ಹೌದು. ವೆಂಟರ್ ಸಿಗಲ್ಲ ನಮಗೆ 12 ಮಾಡಲು ವೆಹಿಕಲ್, ಅದರಲ್ಲೂ ಆಟೋಮೆಟಿಕ್ ವೆಹಿಕಲ್ನ 4.5 lakh ಕೊಡ್ತೀನಿ.